ಯಾರ ಹಂಗಿಗೂ ಒಳಗಾಗದೆ ನಿಸ್ವಾರ್ಥವಾಗಿ ತನ್ನ ಪಾಡಿಗೆ ತಾನು ತಾವು ಜಗದಲ್ಲಿ ಜಾ ಜ್ಞಾನಜ್ಯೋತಿಯ ಬೆಳಕನ್ನು ಹಂಚಿ ಸರ್ವಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಂಥ ಸಿದ್ದೇಶ್ವರರು ಈ ಅಲೋಕತ್ಯಕ್ಕೆ ಹಲವರು ಗಣ್ಯರು ಎಲ್ಲರೂ ಕಂಬನಿ ಸುರಿಸಿದ್ದಾರೆ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಅವರು ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ನಾ ಹೊಸಬಾಳೆ ಮತ್ತು ನಟ ಎಸ್ ಇತರ ಎಲ್ಲರೂ ಅವರ ಅವರನ್ನು ಅವರಿಗೆ ಸಂತಾಪವನ್ನು ಸಲ್ಲಿಸಿದ್ದಾರೆ ಪ್ರ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾಡು ಕಂಡ ಶ್ರೇಷ್ಠ ಸಂತ ಆಧ್ಯಾತ್ಮಿಕ ಪುರುಷ ಸಿದ್ದೇಶ್ವರ ಸ್ವಾಮಿಗಳಿಗಿಂತ ಸುದ್ದಿ ಅತೀವ ದುಃಖ ಅನ್ನೋದು ದೇವೇಗೌಡರು ಹೇಳ್ತಾರೆ ಅವರು ಇಳಿತರ ಒಳಿತಿಗಾಗಿ ಅವಿ ಅವಿಶ್ರಾಂತವಾಗಿ ಶ್ರಮಿಸಿದ್ರು ಅವರ ಜ್ಞಾನೋತ್ಸಾಹಕ್ಕಾಗಿ ಗೌರವ ಗಳಿಸಿದ್ರು ಅವರ ಅಸಂತ ಅಸಂಖ್ಯಾತ ಭಕ್ತರೊಂದಿಗೆ ನಾನು ಇದ್ದೀನಿ ಈ ಸಂದರ್ಭದಲ್ಲಿ ಅಂತ ಪ್ರಧಾನಮಂತ್ರಿಗಳು ಅವರವರಿಗೆ ಆ ಮಾತುಗಳನ್ನು ಆಡಿದ್ದಾರೆ ಎಸ್ ನೋಡಿ ಈಗಾದರೂ ಅವ್ರ ಮುಖದ ಮೇಲೆ ಎಷ್ಟು ಒಳ್ಳೆ ಕಳೆ ಇದೆ ಒಂದೊಂದು ಸಣ್ಣ ಎಲ್ಲಿನೂ ಕೂಡ ಏನಿಲ್ಲ ಹೀಗಾಗಿ ಅವರ ಮುಖದಲ್ಲಿ ಛಾಯೆ ಗೊತ್ತಾಗುತ್ತೆ ಸಾವನ್ನ ಅರಿತವರು ಸಾವನ್ನ ಎದುರಿಸಿದವರು ಸಾವನ್ನ ಗೆಯಿಸಿದವರು ಆ ಒಂದು ಸ್ಥಿತ ಪ್ರಜ್ಞೆಯಲ್ಲಿ ಅವರು ಇದ್ದಾರೆ ವಿವೇಕಾನಂದರೆಂದು ಬಸವೇಶ್ವರ ಮೂಲಕ ದೇಶ ವಿದೇಶಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತರನ್ನು ಹೊಂದಿದ್ರು ಶ್ರೀಗಳ ಸಿದ್ದೇಶ್ವರ ಸ್ವಾಮಿಯವರು ಒಬ್ಬ ಸರಳ ಸಜ್ಜನಿಕೆಯ ಮಾನವತಾವಾದಿ ಮಹಾನ್ ಸಂತ ಇಡೀ ಬದುಕಿನಲ್ಲಿ ಸರಳವಾಗಿ ಬದುಕಿ ಅವ್ರಿಗೆ ಏನು ಬೋಧನೆ ಮಾಡ್ತಿದ್ರು ಜನರಿಗೆ ಅದೇ ರೀತಿ ಜೀವನದಲ್ಲಿ ಸಂತ ತನ್ನ ನಡೆ ಮತ್ತು ನುಡಿಯಿಂದ ಎಷ್ಟು ಅಪಾರವಾದಂಥ ಜನಪ್ರಿಯತೆಯನ್ನು ಅಥವಾ ಜನರ ಹೃದಯದಲ್ಲಿ ಸ್ಥಾನವನ್ನು ಗಳಿಸಬಹುದು ಅಂತ ಅವರೊಂದು ಉದಾಹರಣೆ ಆಶ್ರಮಕ್ಕಾಗಲಿ ತಮಗಾಗಲಿ ಏನೂ ಕೇಳಲಾರದಂತ ನಿಜವಾದ ಮನಸ್ಸಿನ ಕನ್ನಡಿ ಅಂತ ಒಂದಿದೆ ಹೌದು ಸರ್ ಕನ್ನಡಿ ಇದ್ದಾಗ ಮುಖನೇ ಕನ್ನಡಿ ಮುಖ ಮನಸ್ಸಿನ ಕನ್ನಡಿ ಅಂತ ನನ್ನ ಭಾವನೆಗಳಿಗೆ ತಕ್ಕಂತೆ ಅದು ತನ್ನ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗುತ್ತೆ ಹೌದು ಕೊಡ್ತಾ ಹೋಗುತ್ತೆ ದಟ್ಸ್ ಔ ಇಟ್ ಹಂಗಾಗಿ ಚಿಂತನೆಗಳು ಸ್ಪಷ್ಟವಾಗಿದ್ದರೆ ಚಿಂತನೆಗಳು ಸರಳವಾಗೂ ಇದ್ದರೆ ಚಿಂತನೆಗಳಲ್ಲಿ ಸಾತ್ವಿಕತೆ ಇದ್ದರೆ ಚಿಂತನೆಯಲ್ಲಿ ಸ್ವಾರ್ಥವಿಲ್ಲದೆ ಇದ್ದರೆ ಮುಖವೂ ಹಾಗೆ ಹೇಳುತ್ತೆ ಕೋಪದಿಂದಾನೂ ಇರ್ಬೋದು ಶಾಂತರೂಪದಿಂದನೂ ಇರ್ಬೋದು ಎರಡೂ ಇರ್ಬೋದು ಮುಖವೂ ಹಾಗೆ ಹೇಳುತ್ತೆ ಬಟ್ ನಿಧನ ಆದ ನಂತರ ಆ ಮುಖದಲ್ಲಿ ತೇಜಸ್ಸು ಮಾತ್ರ ಪಾರ ಅಲ್ಲ ಸರ್ ಅದು ನ್ಯಾಚುರಲಿ ಈಗ ಮನಸ್ಸಿಗೆ ಶುದ್ಧವಾಗಿದ್ದರೆ ಹಾಂ ಸರ್ ತೇಜಸ್ಸು ಹಾಗೇ ಇರುತ್ತೆ ನೀವು ನೀರನ್ನು ನದಿಯನ್ನು ಕಲುಷಿತ ಮಾಡ್ತೀರೇ ಹೊರತು ಮನುಷ್ಯರು ಸಾವಿರ ಕಿಲೋಮೀಟ್ರ್ ಎರಡು ಸಾವಿರ ಕಿಲೋಮೀಟ್ರು ಮೂರು ಸಾವಿರ ಕಿಲೋಮೀಟ್ರ್ ಹರ್ಕೊಂಡು ಹೋಗೋ ನದಿ ಕಲುಷಿತವಾಗಿರುತ್ತೆ ನಾವೇ ಸ್ವಚ್ಛವಾಗಿರಲ್ವ ನೀರು ಅದು ನಾವೇ ಕಲುಷಿತ ನೀವು ಕಲುಷಿತ ಮಾಡ್ಕೋತೀರಿ ಎಕ್ಸಾಕ್ಟ್ಲಿ ಸೇಮ್ ಈಸ್ ಯು ನಾವು ನಮ್ಮನ್ನು ಕಲುಷಿತ ಮಾಡ್ಕೋತೀವಿ ಮಾಡದಿದ್ರೆ ಅದು ಸ್ವಚ್ಛಂದವಾಗಿ ಅದು ಸ್ವಚ್ಛವಾಗಿ ಇರುತ್ತೆ ನದೀತರ ಎಕ್ಸಾಕ್ಟ್ಲಿ ಅಷ್ಟೇ ಎಸ್ ಇನ್ನು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನು ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನ್ ಎಂಬುದು ತಾ ಬಯಲು ಇದು ಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಉಯಿಲಿನಲ್ಲಿ ಬರೆದಿದ್ದ ಸಾಲು ಬದುಕಿನ ವಾಸ್ತವ್ಯತೆಯನ್ನು ನಮಗೆಲ್ಲ ಸುಲಭದಲ್ಲಿ ಅರ್ಥವಾಗದ ಹಾಗೆ ಅರಗಿಸಿಕೊಳ್ಳಲು ಆಗದ ಹಾಗೆ ಬದುಕಿದವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಇಂದು ನಮ್ಮೊಡನೆ ಅವರಿಲ್ಲ ಆದರೆ ಅವರಾಡಿದಂತಹ ಮಾತು ಅವರ ನಡೆನುಡಿಗೆ ತಲೆಬಾಗಿ ನಮಿಸಿದವರೇ ಇಲ್ಲ ಅಂತ ಹೇಳಬಹುದು ನಿಜ ಸಂತ ಎಂಬ ಅಭಿಧಾನಕ್ಕೆ ಬಹುಶಃ ಇವರಷ್ಟೇ ಪಾತ್ರರು ಜಾತಿ ಮತ ಪಂಥ ನೋಡದೆ ಎಲ್ಲರನ್ನೂ ಕೂಡ ಒಂದಾಗಿ ನೋಡಿದವರು ಸರಳತೆಯೇ ಮೈವೆತ್ತಂತೆ ಇದ್ದರು ತಾವು ನುಡಿದಂತೆ ಬದುಕಿಯೂ ತೋರಿಸಿದರು ಸ್ವಾಮೀಜಿ ಆದರೂ ಅವರೆಂದೂ ಕೂಡ ಕಾವಿ ಧರಿಸಲಿಲ್ಲ ಶ್ವೇತ ವಸ್ತ್ರಧಾರಿಯಾಗಿ ಬಿಳಿ ಬಣ್ಣದಷ್ಟೇ ಸಿದ್ದೇಶ್ವರ ಬದುಕು ಸ್ವಚ್ಛವಾಗಿತ್ತು ಇಹಪರದ ಭೋಗಗಳನ್ನು ಮೀರಿ ನಿಂತರು ದುಡ್ಡು ಬೇಡ ಕೀರ್ತಿ ಬೇಡ ಪ್ರಶಸ್ತಿ ಬೇಡ ಹೊಗಳಿಕೆ ಬೇಡ ಮನೆ ಬೇಡ ಕಾರು ಬೇಡ ಚಿಕಿತ್ಸೆ ಬೇಡ ಔಷಧಿ ಬೇಡ ಹೀಗೆ ಬೇಡ ಬೇಡ ಅನ್ನುತ್ತಲೇ ತಮ್ಮ ಕೊನೆಯ ಉಸಿರು ಇರೋವರೆಗೂ ಬದುಕಿ ತೋರಿಸಿದರು ಇಚ್ಛಾಮರಣಿಯಾದರು ಆದರೆ ಎಲ್ಲರೂ ಬೇಕು ಬೇಕು ನೀವು ಬೇಕು ಎನ್ನುವಂತೆ ಸಿದ್ದೇಶ್ವರ ಸ್ವಾಮೀಜಿಗಳು ಬದುಕಿದರು ಒಂದು ರೀತಿ ಯಾಕೆ ಅವ್ರನ್ನ ಹಂಗೆ ಅಂತಾರೆ ಗೌತಮ ಬುದ್ಧನ ರೀತಿ ಜೀವಿಸಿದ ಸಂತ ಯಾಕೆ ಗೌತಮ ಬುದ್ಧ ಅಂತ ಇದಕ್ಕೆ ಇನ್ನೂರು ಎಕರೆಯಷ್ಟು ಇದ್ದಂತಹ ಕುಟುಂಬ ಕೌಟುಂಬದ ಕುಟುಂಬದ ಆಸ್ತಿ ಜಮೀನನ್ನು ತೊರೆದು ಬಂದಂಥವ್ರು ಒಂದು ದೊಡ್ಡ ಅರಮನೆ ಅಂತ ಮನೆ ಅಥವಾ ಮನೆ ದೊಡ್ಡ ಮನೆ ಅಂತಲೇ ಇಟ್ಕೊಳ್ಳೋಣ ಅಲ್ಲದೆ ಇರಬಹುದು ದೊಡ್ಡ ಮನೆ ಮನೆಯನ್ನು ಬಿಟ್ಟು ಬಂದವರು ಹಿರಿಯ ಮಗ ಸಿದ್ಧಗೊಂಡ ಏಳನೇ ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆಗೆ ಹೋಗಿ ಚಿಕ್ಕ ವಯಸ್ಸಿನಲ್ಲೇ ದೇಗುಲ ಬಗಲಿಗೆ ಜ್ಞಾನಾಸಕ್ತರಾಗಿ ಹದಿಮೂರನೇ ವಯಸ್ಸಿನಲ್ಲೇ ಜ್ಞಾನ ಯೋಗಾಶ್ರಮ ಈಗೇನು ಆಶ್ರಮ ಇದೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಮನ ಸೇರಿಕೊಂಡು ಅಂತಸ್ತಿಗೆ ಆಸೆ ಪಟ್ಟಿಲ್ಲ ಪಟ್ಟಿದ್ದಿದ್ರೆ ಇವತ್ತು ಹೀಗೆ ಆಗ್ತಿರಲಿಲ್ಲ ಅವರು ಧರಿಸಿದ್ದ ಉಡುಪಿನಲ್ಲಿ ಕಿಸೇನೇ ಇರ್ತಿರಲಿಲ್ಲ ಹ್ಞೂ ಇವತ್ತು ಕಿಸೆಯನ್ನು ತುಂಬುವುದಕ್ಕೆ ಅದು ಎಷ್ಟು ಜನ ಕಷ್ಟಪಡ್ತಿರ್ತಾರಪ್ಪ ಮಾಡಬಾರದ ಮಾರ್ಗಗಳಲ್ಲೆಲ್ಲ ಕಿಸೆ ತುಂಬ್ಕೋತಿರ್ತಾರೆ ಹಾಂ ಆಮೇಲೆ ಬಿದ್ದು ಹೋಗ್ಬಿಡ್ತಾರೆ ಮೇಲೆ ಕೊಂದೆ ಸರಿಗೆ ಭಾಳ ಸರಿ ಕೇಳೋದು ಅದೇ ಅದು ಎಷ್ಟು ತಿಂತಿರಪ್ಪ ಹಾಂ ಅವರಿಗೆಂದೆ ಸ್ವಂತ ಒಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಕಿಸೇ ಇಲ್ಲ ನನಗೆ ಆಸ್ತಿ ಅಂತ ಅಕೌಂಟ್ ಇಟ್ಕೊಂಡೇನು ಪಿಂಕ್ ಅಕೌಂಟ್ ಹಾಕಬೇಕು ಏನಕ್ಕೆ ಬೇಕು ಅಕೌಂಟ್ ಫಾಟ್ ಫಾರ್ ಇದ್ದಿದ್ದು ಎರಡು ಜೊತೆ ಚಪ್ಲಿ ಎರಡು ಜೊತೆ ಬಟ್ಟೆ ಚಪ್ಪಲಿ ತಮಗೆ ಬಟ್ಟೆಗೆ ತಾವೇ ಹೊಲ್ಕೊಂಡು ಅವ್ರ ಪಾಡ್ಗೆ ಅವರು ಅವರೇ ವಾಶ್ ಮಾಡಿಕೊಂಡು ಐರನ್ ಮಾಡ್ಕೊಳ್ತಿರಲ್ಲ ಹಾಂ ಈಗ ನನ್ನನ್ನ ಜನ ಹೇಗೆ ನೋಡುತ್ತಿದ್ದಾರೆ ಅವರನ್ನು ಹೇಗೆ ನೋಡಿಬಿಡ್ತಾರೋ ಅನ್ನೋ ಭೀತಿ ಮತ್ತು ಭಯ ಇದ್ದರೆ ನಾನು ಅವರನ್ನು ಮೆಚ್ಚಿಸುವ ರೀತಿಯಲ್ಲಿ ತಯಾರಿಯಾಗಿ ಹೋಗುತ್ತೇನೆ ಎಕ್ಸಾಕ್ಟ್ಲಿ ಹೌದು ಸರ್ ಕರೆಕ್ಟ್ ಹೌದು ನನಗಲ್ಲ ಅವ್ರನ್ನ ಮೆಚ್ಚಿಸೋಕೆ ಅವ್ನೇನನ್ಕೊಂಬಿಡ್ತಾನೋ ಅಂತ ಸೂಟ್ ಹಾಕೋತೀನಿ ಅಥವಾ ಅವನೇನನ್ಕೊಂಡ್ಬಿಡ್ತಾನೋ ಅಂತ ಟೈ ಹಾಕೋಬೇಕು ಅವನೇನಂತ ಅಂದ್ಕೊಂಡು ಮಿರಿ 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 ಅನ್ನೋ ಬೂಟ್ ಹಾಕೊಂಡು ಓಡಾಡ್ಬೇಕು ನಾನು ನನಗೋಸ್ಕರ ಅಲ್ದಿದ್ರು ಅವ್ರಿಗೋಸ್ಕರ ಆಮೇಲೆ ಅದು ಅವ್ರಿಗೂ ಆಗ್ಬಿಬಿಡೋದು ಪ್ರಶ್ನೆ ಬೇರೆ ಅದು ಇಲ್ಲ ಅಂತಾದಾಗ ನಾನು ಹೇಗಿದ್ರೇನು ಹೌ ಡಸ್ ಇಟ್ ಮ್ಯಾಟರ್ತೃಪ್ತ ಅಂತ ಅವ್ರಿಗೆ ಅನಿಸಿರುತ್ತೆ ಆಧ್ಯಾತ್ಮ ವಿಹಾರಿ ಮಿತ ಆಹಾರಿ ಜನಾನುರಾಗಿ ಎಂದಿಗೂ ಅವ್ರ ಸಿನಿಮಾ ನೋಡಿಲ್ಲ ಮೋಸ್ಟ್ಲೇ ಅವರು ಅವ್ರ ಪೀಳಿಗೆನಲ್ಲಿ ಭಾಳ ಜನ ನೋಡಿಲ್ಲದೆ ಇರೋರು ಇರ್ಬೋದು ಮೋಸ್ಟ್ಲಿ ಹ್ಞೂ ಏರ್ ಕಂಡೀಷನ್ ವ್ಯವಸ್ಥೆ ಫ್ಯಾನು ಯಾವುದು ಬಳಸ್ಕೊತಿರ್ಲಿಲ್ಲ ಭಕ್ತರು ಕೊಟ್ಟ ಕೋಟಿ ಕೋಟಿ ಮೌಲ್ಯದ ಕಾರುಗಳನ್ನೆಲ್ಲ ನಿರಾಕರಿಸಿದ್ರು ಹ್ಞೂ ಪದ್ಮಶ್ರೀ ಪ್ರಶಸ್ತಿಯನ್ನ ನಯವಾಗಿ ತಿರಸ್ಕರಿಸಿದ್ರು ಹಾ ಬಟ್ ಅವ್ರು ಅವ್ರು ಇರುವಂತ ರೀತಿಯನ್ನ ನೋಡಿದಿದ್ರೆ ಇದಕ್ಕಿಂತಲೂ ದೊಡ್ಡದಾಗಿಯೇ ಇನ್ನೂ ಚೆನ್ನಾಗಿ ಅದ್ಭುತವಾಗಿನೇ ಇರಬಹುದಾಗಿತ್ತು ಸರ್ ಬಟ್ ಯಾವ ಥರ ಈ ಕಾರ್ ತಂದುಕೊಟ್ಟು ಈ ಥರ ಈ ಕೆಲ ಸಿಡೀಸ್ ಬೆನ್ಸ್ ಈ ಕೆಲವರು ಕೆಲವರು ಇದಾರಲ್ಲ ಸರ್ ಯಾರು ಇದ್ಕೊಳ್ಳಿ ಬಿಟ್ಟು ಅವ್ರವ್ರ ಇಷ್ಟ ಅಲ್ಲ ನಾನು ಹೇಳ್ತಾ ಇದ್ದೆ ಇಟ್ಸ್ ನಾಟ್ ಲೆಟ್ ಅಸ್ ನಾಟ್ ಕಂಪೇರ್ ಆ್ಯಂಡ್ ಟಾಕ್ ಅದು ಅವ್ರವ್ರ ಇಚ್ಛೆ ಆಯ್ಕೆ ನಿಮಗೆ ಹೇಗಿದೆಯೋ ಹಾಗೆ ಅವ್ರಿಗೂ ಆಯ್ಕೆ ಬಿಟ್ಟುಬಿಡಿ ಅವ್ರ ಆಯ್ಕೆನ ಅವ್ರಿಗೆ ಅಲ್ವಾ ನೀವು ಸಿದ್ದೇಶ್ವರ ಸ್ವಾಮಿಗಳ ರೀತಿ ಇವ್ರು ಯಾಕಿಲ್ಲ ಅನ್ನೋ ಚರ್ಚೆನೇ ಮಾಡಿಕೊಡ್ದು ನನ್ನ ಪ್ರಕಾರದ ಆಯ್ಕೆ ಸಿದ್ದೇಶ್ವರ ಸ್ವಾಮಿಗಳದ್ದು ಆಯ್ಕೆನೆ ಹೇಗಿರಬೇಕು ಅನ್ನೋದು ಅವ್ರಿಗೆ ಬಿಟ್ಟು ಎಲ್ಲ ಹಣವಂತರು ದುರುಳರೆಂದು ದುಷ್ಟರೆಂದು ಜನರ ರಕ್ತ ಹೀರುತ್ತಾರೆಂದು ಯಾಕೆ ಅನ್ಕೋಬೇಕು ಹಣವಂತರು ಬಹಳ ಜನ ಜನಕ್ಕೆ ಉಪಯೋಗ ಅಂತ ಕೆಲಸಗಳು ಮಾಡ್ತಾರಲ್ಲ ಕಾವಿನೋ ಕಾದೀನೋ ಕಾಕೀನೋ ನನ್ಗ ಸಂಬಂಧ ಇಲ್ಲ ಹೇಳ್ತಾರೆ ಆಯ್ಕೆ ಅವರ ಆಯ್ಕೆಯನ್ನ ಸಮ್ಮಾನಿಸುವುದು ಗೌರವಿಸುವುದು ಪ್ರೀತಿಸುವುದು ಅಥವಾ ಒಪ್ಪುವುದು ಅವರವರನ್ನು ನಂಬಬೇಕು ಎಂದು ಬಯಸ್ದವ್ರಿಗೆ ಬಿಟ್ಟಿದ್ದು ನಾನು ನೀವು ಯಾರು ಅದನ್ನು ಹೇಳಕ್ಕೆ ಅವ್ರವ್ರಿಗೆ ಬಿಟ್ಟಿದ್ದು ಮತ್ತೆ ನೋಡೋ ಜನರಿಗೆ ಅಲ್ವಾ ಅವ್ರು ಯಾಕೆ ಇಷ್ಟ ಎಕ್ಸಾಕ್ಲಿ ಸರ್ ಸ್ವಾಮೀಜಿಯವರ ಪ್ರವಚನಗಳು ಹೇಗಿರುತ್ತವೆ ಅಂತಂದರೆ ನಲವತ್ತೈದು ನಿಮಿಷ ಕರಾರೋಗಕ್ಕಾಗಿ ಅವರು ನೂರಾರು ಊರುಗಳಿಗೆ ಹೋಗಿದ್ದಾರೆ ಸಾವಿರಾರು ಜಾಗದಲ್ಲಿ ಪ್ರವಚನಗಳನ್ನು ಮಾಡಿದ್ದಾರೆ ಕೆಲ ಭಾಗಗಳಲ್ಲಂತೂ ಹೋದಾಗ ಒಂದು ತಿಂಗಳು ಇಪ್ಪತ್ತೈದು ದಿನ ಒಂಥರ ಈ ಕ್ಯಾಂಪ್ ಥರ ಒಂದೊಂದು ಕಡೆ ಹಾಂ ಒಂದು ಕ್ಯಾಂಪ್ ಒಂದು ಕಡೆ ಟಾಕಿಸೋದ್ರು ಟಾಕೀಸ್ ಹೋದ್ರೆ ಒಂದು ಕಡೆ ಕ್ಯಾಂಪ್ ಮಾಡಿ ನಾಟಕ ಮಾಡ್ತಿರಲಿಲ್ಲ ಹಾಗೆ ಅವರು ಕ್ಯಾಂಪ್ ಥರ ಹಾಕ್ಬಿಡೋರು ಕಲ್ಲಲ್ಲೇ ಭಾಷಣ ಪ್ರವಚನ ಮಾಡೋರು ಮಾಡ್ತಿದ್ರು ಜನ ಬಂದು ಸೇರ್ತಿದ್ರು ಅದಕ್ಕೆ ನಲವತ್ತೈದು ನಿಮಿಷದಲ್ಲಿ ಏನು ಹೇಳಬೇಕೋ ಅದನ್ನು ಹೇಳಿ ಹೊರಡ್ತಾಯಿದ್ರು ಸರಳವಾಗಿ ಮಾಡಿ ಸ್ವಲ್ಪ ವಾಕ್ ಮಾಡಿ ಜನರ ಮಾತನ್ನು ಒಂದು ಕೇಳ್ಕೊಂಡು ಬರ್ತಿದ್ರು ಒಂದೆರಡು ತುಣುಕ ಕೇಳೋಣ ನಾ ಏನು ಮಾಡೇನೆ ಅದನ್ನು ನೋಡ್ಕೋತ ಬದುಕು ಸಂತೋಷದಿಂದ ಬದುಕು ಸಾಕು ನೀ ಏನು ಮಾಡ್ತೀಯ ಏನು ಚಂದ್ರನ ತಯಾರ ಮಾಡ್ತೀಯ ಸೂರ್ಯನ ತಯಾರ ಮಾಡ್ತೀಯ ಬೆಟ್ಟಗಳನ್ನು ತಯಾರ ಮಾಡ್ತೀಯ ಸಾಗರವನ್ನು ತುಂಬ್ತೀಯ ಏನಿಲ್ಲ ಏನು ಜ ಭೂಮಿಯೊಳಗೆ ಇಂಥ ಎಲ್ಲ ಅದ್ಭುತವಾದಂಥ ಹಸಿರನ್ನ ಮಾಡ್ತೀಯಾ ನಾ ಮಾಡಿಟ್ಟೇನೆ ಎಲ್ಲ ಹಣ್ಣುಗಳದಾವ ಎಲ್ಲ ಹೂಗಳದಾವ ಎಲ್ಲ ರಸ ಆದ ಎಲ್ಲ ಧಾನ್ಯ ಅದ ಮನುಷ್ಯನೇ ಸ್ವಲ್ಪ ಕೂಡಿಸು ಉಣ್ಣು ಸಂತೋಷ ಪಡೋ ನೋಡು ಸಂತೋಷ ಪಡೋ ಸಿ ಆ್ಯಂಡ್ ಎಂಜಾಯ್ ಧರ್ಮ ಅಂದರೆ ದುಃಖ ಮರೆ ಮಾಡ್ತದೆ ದುಃಖವನ್ನು ಸರಿಸ್ತದೆ ಸೌಖ್ಯವನ್ನು ತುಂಬುತ್ತದೆ ಅದು ಧರ್ಮ ಶಾಂತಗೊಳಿಸ್ತದ ಮನಸ್ಸನ್ನು ಹಾಗೆ ಎಷ್ಟು ಜನ ಬುದ್ಧನ ಸಮೀಪಕ್ಕೆ ಬಂದರೂ ಎಲ್ಲರೂ ಅಷ್ಟು ಮನಸ್ಸನ್ನು ಮನಸ್ಸನ್ನು ಪ್ರಸನ್ನಗೊಳಿಸಿಕೊಂಡಿದ್ರು ಶಾಂತಿಯನ್ನು ಅನುಭವಿಸ್ತಾ ಇದ್ರು ಬುದ್ಧ ಇರೋದೇ ಆ ರೀತಿ ಸುಮ್ಮನೆ ಒಂದು ಗಿಡದ ಕೆಳಗೆ ಬುದ್ಧ ಕೂತುಕೊಂಡಿದ್ರೆ ಆತನ ಸಮೀಪದೊಳಗೆಲ್ಲ ಶಾಂತಿ 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 ಹಿಂಗೆ ಹರಿವಿರ್ತಿತ್ತು ಶಾಂತಿಯ ತಂಪು ಹರುತಿತ್ತು ಇಂಥ ಬುದ್ಧ ಎಷ್ಟು ಪ್ರಶಾಂತ ಮನಸ್ಸಿನಲ್ಲಿ ಯಾವ ಭಾವನೆಗಳೂ ಇಲ್ಲ ಪ್ರಕ್ಷೋಭನೆ ಇಲ್ಲ ಯಾವುದಿಲ್ಲ ಶಾಂತ ತುಂಬಿದ ಕೊಡ ಗಾಳಿ ಇಲ್ಲದಂತ ವಾತಾವರಣ ರೈಟ್ ಅತ್ಯಂತ ಅದ್ಭುತವಾದ ಜೀವನ ಒಂದೇ ಲೈನಲ್ಲಿ ಹೇಳೋದು ಸರ್ ಸ್ವರ್ಗ ಅಂದರೆ ಎದ್ದಾಗ ಮುಖದಲ್ಲಿ ನಗು ಇರಬೇಕು ಮಲ್ಕೊಳ್ಬೇಕಾದ್ರೆ ಮುಖದಲ್ಲಿ ನಗು ಇರಬೇಕು ಅದೇ ಸ್ವರ್ಗ ಅಂತ ಅದ್ಭುತವಾದ ಜೀವನ ಸರಳ ಮಿತ ಆಹಾರಿ ಎಲ್ಲವೂ ಹೌದು ಆದರೆ ಕೆಲವೊಮ್ಮೆ ನನಗೆ ನಮ್ಗೆ ನಾವು ನಾವೇ ಪ್ರಶ್ನೆಗಳನ್ನು ಬರುತ್ತೆ ಇಷ್ಟೆಲ್ಲ ಒಳ್ಳೊಳ್ಳೆ ಜೀವನ ಮಾಡಿಸ್ತವ್ರುಗಳು ನಾವು ಇನ್ನೂ ಅವ್ರು ಬದುಕಬಹುದು ಅಂತ ಬಯಸಿದಾಗಲೂ ಹೊರಟು ಬಿಟ್ಟಿರ್ತಾರೆ ಆದರೆ ಕೆಲವರಂತೂ ಯಾಕಿನ್ನೂ ಉಳ್ಕೊಂಡಿರ್ತಾರೆ ಅಂತಲೇ ಆಶ್ಚರ್ಯ ಆಗುತ್ತೆ ಆಟಗಳಿಗೆ ನೋಡ್ತಾ ಇದ್ದರು ಇನ್ನೂ ಉಳ್ಕೊಂಡಿದಾರಲ್ಲ ಇವ್ರುಗಳು ಅಂತ ಅನ್ಸತ್ತೆ ಇವೆಲ್ಲ ಮತ್ತೆ ಪ್ರಶ್ನೆಗಳಷ್ಟೇ ನಮಗೆ ಮತ್ತು ಅದು ನಮ್ಮ ಆಯ್ಕೆಗಳು ಹಂಗಂದ್ಬಿಟ್ಟು ನಾಳೆಯಿಂದ ಎಲ್ಲ ಮಿತ ಹರಿಯಾಗಿ ನಾಳೆಯಿಂದ ನೀವು ಯಾರು ಬಟ್ಟೆ ಹಾಕೋಬೇಡಿ ನಾಳೆ ನೀವು ಎರಡು ಎಲ್ಲರೂ ಎರಡೆರಡು ಜೊತೆ ಬಟ್ಟೆ ಇಟ್ಕೊಳ್ಳಿ ಒಂದೊಂದು ಚಿತ್ತು ಚಪ್ಪಲಿ ಇಟ್ಕೋಬೇಕು ಆಮೇಲೆ ಒಂದು ಸೂಜಿ ಮತ್ತು ಒಂದು ದಾರವನ್ನು ಇಟ್ಕೊಂಡೇ ಓಡಾಡ್ತಿರಬೇಕು ಹರಿದು ಹೋದ ಕೂಡಲೇ ನೀವು ಹೊಲ್ಕೋಬೇಕು ಅಂತ ಯಾರೂ ಹೇಳ್ತಿಲ್ಲ ಯಾರೂ ಹೇಳ್ತಿಲ್ಲ ಎಸ್